ಗಂಧರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಮಸ್ಕಾರ ಗುರುಗಳೇ, ನನ್ನ ಹೆಸರು ನಾಗೇಶ್ ಶಾಸ್ತ್ರಿ, ಬೆಂಗಳೂರಿನ ಬಸವೇಶ್ವರ ನಗರದಿಂದ ಮಾತನಾಡುತ್ತಿದ್ದೇನೆ. ತಮ್ಮಲ್ಲಿ ನನ್ನ ಪ್ರಶ್ನೆ ಈ ರೀತಿ ಇದೆ. ಈಗಿನ ನಮ್ಮ ಜನ್ಮ ಮತ್ತು ಜೀವನ ವೈಖರಿ ನಮ್ಮ ಗತಜನ್ಮದ ಕರ್ಮಫಲಗಳ ಮೇಲೆ ಅವಲಂಬಿತವಾಗಿರುತ್ತದೆ ಎಂಬ ಸಿದ್ಧಾಂತದಲ್ಲಿ ನನಗೆ ನಂಬಿಕೆ ಇದೆ. ಆದರೆ ಇದು ನಮ್ಮ ಮೊದಲನೇ ಜನ್ಮವಾಗಿದ್ದರೆ, ಹಿಂದೆ ಯಾವುದಾದರೂ ಜನ್ಮವಾಗಿದ್ದರೂ ಅದು ಮೊದಲನೇ ಜನ್ಮವಾಗಿದ್ದರೆ, ಯಾವುದಾದರೂ ಉಪಾಧಿಯ ರೂಪದಲ್ಲಿ ನಮ್ಮ ಜನ್ಮವಾಗಿದ್ದರೆ ನಮ್ಮ ಕರ್ಮಫಲಗಳು ಯಾವುದರ ಮೇಲೆ ಅವಲಂಬಿತವಾಗಿರುತ್ತದೆ ಅಥವಾ ಹೇಗೆ ನಿರ್ಧರಿತವಾಗಿರುತ್ತದೆ? ಈ ಪ್ರಶ್ನೆಯನ್ನು ನನಗೆ ಮೊದಲಿನಿಂದಲೂ ತುಂಬ ಸಹಜವಾಗಿ ಈ ಪ್ರಶ್ನೆ ನನ್ನನ್ನು ಕಾಡುತ್ತಿತ್ತು. ತಮ್ಮಲ್ಲಿ ಈ ಪ್ರಶ್ನೆಯನ್ನು ಇಟ್ಟು ಉತ್ತರವನ್ನು ಕೇಳಲು ಬಯಸುತ್ತೇನೆ ಗುರುಗಳೇ. ದಯವಿಟ್ಟು ಈ ಪ್ರಶ್ನೆಗೆ ಉತ್ತರವನ್ನು ತಿಳಿಯಲು ಆಶಿಸುತ್ತೇನೆ. ನಾಗೇಶ್ ಶಾಸ್ತ್ರಿಗಳೇ ನಮಸ್ಕಾರ. ಪ್ರಶ್ನೆ ಬಹಳ ಸರಳ. ನೀವು ಅದನ್ನು ಸ್ವಲ್ಪ ಗೊಂದಲ ಮಾಡಲಿಕ್ಕೆ ಬೇರೆ ಬೇರೆ ಪದಗಳನ್ನೆಲ್ಲ ಪ್ರಯೋಗಿಸಿಬಿಟ್ಟಿದ್ದೀರಿ. ಇಷ್ಟು ಸರಳವಾಗಿದೆ ನಿಮ್ಮ ಪ್ರಶ್ನೆ ಎಂದರೆ, ಅಥವಾ ಪ್ರಶ್ನೆಯನ್ನು ನಾವು ಚರ್ಚೆ ಮಾಡುವುದಕ್ಕಿಂತ ಮುನ್ನವೇ ನಿಮ್ಮದೊಂದು ಸಿದ್ಧಾಂತವನ್ನು ಹೇಳಿಬಿಟ್ಟಿದ್ರಿ, ಅದು ಬಹಳ ಚೆನ್ನಾಗಿದೆ. ಅದೇನು? ನಾನು ಕರ್ಮ ಸಿದ್ಧಾಂತವನ್ನು ಒಪ್ಪಿಕೊಂಡು ಬಿಟ್ಟಿದ್ದೇನೆ ಅಂದರೆ ಅರ್ಧಕ್ಕರ್ಧ ನನ್ನ ಕೆಲಸ ಕಮ್ಮಿ ಆಯಿತು. ಕರ್ಮ ಸಿದ್ಧಾಂತವನ್ನು ಒಪ್ಪಿಕೊಂಡಿದ್ದೀರಿ ಅಂದರೆ ಅರ್ಥ ಏನು? ಹಿಂದಿನ ಜನ್ಮಗಳಲ್ಲಿ ಮಾಡಿರತಕ್ಕಂತಹ ಕರ್ಮಗಳು ಆ ಕರ್ಮಗಳಿಂದ ಉಂಟಾಗತಕ್ಕಂತಹ ಸುಖ ದುಃಖಗಳು, ಆ ಸುಖ ದುಃಖಗಳನ್ನು ನೀವು ಯಾರಿಗೂ ಕೊಟ್ಟಿರ್ತೀರಲ್ಲ ಹಿಂದಿನ ಜನ್ಮಗಳಲ್ಲಿ, ಅದರಿಂದ ನಿಮಗೆ ಬರತಕ್ಕಂಥ ಪಾಪಪುಣ್ಯಗಳು, ಆ ಪಾಪಪುಣ್ಯಗಳನ್ನು ಅನುಭವಿಸಲಿಕ್ಕಾಗಿ ಈ ಜನ್ಮದಲ್ಲಿ ಹುಟ್ಟುತ್ತೀರಿ. ಅತ್ಯಂತ ಸರಳವಾಗಿ ಹೇಳಬಹುದಾ ಅಂತ ಕರ್ಮ ಸಿದ್ಧಾಂತ ಇದು. ಇದನ್ನು ನೀವು ಒಪ್ಕೊಂಡ್ಬಿಟ್ಟಿದ್ದೀರಿ. ಆದ್ದರಿಂದ ಇದರ ಬಗ್ಗೆ ನಾನು ಹೆಚ್ಚಿಗೆ ವಿವರಣೆ ಕೊಡೋದೂ ಇಲ್ಲ, ಅವಶ್ಯಕತೆಯೂ ಇಲ್ಲ. ಆದರೆ ನಿಮ್ಮ ಪ್ರಶ್ನೆ ಬಹಳ ಚೆನ್ನಾಗಿದೆ. ಈಗ ನಿಮ್ಮದೊಂದು 10,000ನೇ ಜನ್ಮ ಅಂತ ಇಟ್ಕೊಳ್ಳೋಣ. ಈ 10,000ನೇ ಜನ್ಮವಾದರೆ ಅಯ್ಯೋ, ಅದ್ರ ಹಿಂದೆ ಎಷ್ಟೊಂದು ಜನ್ಮಗಳಿದೆ ರೀ. ಆ ಹಿಂದಿನ ಜನ್ಮಗಳಲ್ಲಿ ನೀವು ಮಾಡಿರತಕ್ಕಂಥ ಎಲ್ಲ ಪುಣ್ಯಪಾಪಗಳು, ಅವುಗಳಲ್ಲಿ ಯಾವ ಪುಣ್ಯಪಾಪಗಳ ಫಲಗಳನ್ನು ನೀವು ಈ ಜನ್ಮದಲ್ಲಿ ಅನುಭವಿಸಬೇಕು ಅಂತ ನಿರ್ಣಯ ಆಗಿರುತ್ತೋ ಅವುಗಳು, ಉಳಿದಿದ್ದೆಲ್ಲ ಬೇಕಾದಷ್ಟಿರುತ್ತೆ, ಅವೆಲ್ಲ ಮುಂದಿನ ಯಾವಾಗಲೋ ಬರಬೇಕಾಗತ್ತೆ, ಅದೆಲ್ಲ ಗೊತ್ತಾಗ್ಬಿಟ್ಟಿದೆ. ಆದರೆ ನಿಮ್ಮ ಪ್ರಶ್ನೆ ಇರತಕ್ಕದ್ದು, ನಿಮ್ಮದು ಮೊದಲನೇ ಜನ್ಮ ಆಗಿದ್ರೆ ಹೇಗೆ ಸ್ವಾಮಿ ಅಂತ. ಬಹಳ ಚೆನ್ನಾಗಿದೆ ಪ್ರಶ್ನೆ. ನನ್ನದು ಮೊದಲನೇ ಜನ್ಮವಾಗಿದ್ದರೆ ಯಾವ ಕರ್ಮ ಫಲಗಳ ಮೇಲೆ ನನ್ನ ಜೀವನ ರೂಪಣ ಆಗತ್ತೆ ಅಲ್ವೇನ್ರಿ? ಇಷ್ಟು ಸರಳವಾದ ಪ್ರಶ್ನೆಗೆ ನೀವೇನು ಮಾಡಿದ್ದೀರಿ? ಉಪಾಧಿ ಅಂತ ಹೇಳಿದ್ದೀರಿ, ಜೀವನ ವೈಖರಿ ಅಂತ ಹೇಳಿದ್ದೀರಿ, ಕಷ್ಟಪಟ್ಟು ಬಿಟ್ಟಿದ್ದೀರಿ. ಇಲ್ಲ, ಬಹಳ ಸರಳ. ಮೊದಲನೇ ಜನ್ಮ ಆಗಿದ್ದರೆ ಹೇಗಪ್ಪ, ಯಾವ ಕರ್ಮ ಫಲಗಳಪ್ಪ ಅಂತ. ಎಷ್ಟು ಸರಳವಾಗಿದೆ ಗೊತ್ತಾ ಈ ಪ್ರಶ್ನೆ? ಒಂದು ಮಗು ಶುಭ್ರ ಮನಸ್ಸಿರುತ್ತೆ, ಇದಕ್ಕೆ ಏನೂ ಗೊತ್ತಿರಲ್ಲ, ಜ್ಞಾನ ಅಜ್ಞಾನಗಳು ಏನೂ ಗೊತ್ತಿರಲ್ಲ, ಶುದ್ಧ ಸ್ಫಟಿಕ, ಶುಭ್ರ ಅಥವಾ ಶೂನ್ಯ. ಆದರೆ ಆ ಮಗು ಖಾಲಿಯ ತಲೆಯನ್ನು ಹೊಂದಿರತಕ್ಕಂಥ ಮಗು ಜೀವನದಲ್ಲಿ ಪ್ರವೇಶ ಮಾಡಿದ ಮೇಲೆ ಅಪ್ಪ ಅಮ್ಮ ಅಣ್ಣನೋ ತಮ್ಮನೋ ಬಂಧುಗಳೋ ಬಳಗನೋ ಸ್ನೇಹಿತರೋ ಉಪಾಧ್ಯಾಯರೋ ಸುತ್ತಮುತ್ತಲು ಇರತಕ್ಕಂಥವರೆಲ್ಲ ಏನೋ ಹೇಳ್ತಾ ಹೋಗ್ತಾರೆ. ಆ ಖಾಲಿ ಇರತಕ್ಕಂತಹ ಬುರುಡೆಯ ಒಳಗೆ
ಜ್ಞಾನ ಅನ್ನೋದು ಶೇಖರ ಆಗ್ತಾ ಹೋಗುತ್ತೆ. ಆ ಶೇಖರವಾದ ಜ್ಞಾನದ ಮೇಲೆ ಆ ಮಗು ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗುತ್ತೆ. ದೊಡ್ಡದಾಗ್ತಾ ಆಗ್ತಾ ತನ್ನ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಏನೇನೋ ಕೆಲಸಗಳು ಮಾಡುತ್ತೆ. ಹಾಗೆ ಕೆಲಸಗಳು ಮಾಡಿದಾಗ ಪುಣ್ಯ ಅಥವಾ ಪಾಪ ಹುಟ್ಟುತ್ತೆ. ಖಾಲಿ ಇರುತ್ತೆ ಮಗು, ಮಗುವಿನ ತಲೆಯ ಒಳಗೆ ಖಾಲಿ, ಯಾವುದು ಸಿದ್ಧ ಇಲ್ಲ. ಅಪ್ಪ ಏನೋ ಸಂಧ್ಯಾ ವಂದನೆ ಮಾಡ್ತಾನೆ, ಆ ಮಗುನೂ ಏನೋ ಹಾಗೆ ಆಟ ಆಡೋದಕ್ಕೆ ಹೋಗುತ್ತೆ. ಅಮ್ಮ ಏನೋ ಕೂಗಾಡ್ತಾಳೆ, ಆ ಅಮ್ಮನ ಹಾಗೆ ಈ ಕೂಗಾಡೋದಕ್ಕೆ ನೋಡುತ್ತೆ. ಅಪ್ಪ ಏನೋ ಪ್ರೀತಿ ಮಾಡ್ತಾನೆ, ಅದನ್ನು ನೋಡುತ್ತೆ. ಅಮ್ಮ ಒಳ್ಳೆ ಊಟ ಕೊಡ್ತಾಳೆ, ಅವಾಗ ಅಮ್ಮನ ಪ್ರೀತಿ ಮಾಡಲಿಕ್ಕೆ ನೋಡುತ್ತೆ. ಇದೆಲ್ಲ ಮಗು ಬೆಳೀತಾ 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 ತನ್ನ ಸುತ್ತಮುತ್ತಲ ಸಂದರ್ಭಗಳಿಂದ ಗ್ರಹಿಸ್ತಾ ಹೋಗುತ್ತೆ, ಖಾಲಿ ಬುರುಡೆ ತುಂಬುತ್ತಾ ಹೋಗುತ್ತೆ. ಈ ಉದಾಹರಣೆಯನ್ನು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಅರ್ಥ ಮಾಡಿಕೊಳ್ಳಿ. ಈಗ ನಿಮ್ಮ ನೇರವಾದ ಪ್ರಶ್ನೆಗೆ ಉತ್ತರ, ನಿಮ್ಮದು ಹಲವು ಜನ್ಮಗಳ ಮೇಲಿನ ಜನ್ಮವಾದರೆ ನಿಮ್ಮಲ್ಲಿರತಕ್ಕಂಥ ಚೀಲದಲ್ಲಿ ಈಗಾಗಲೇ ಒಂದಷ್ಟು ಪಾಪಪುಣ್ಯಗಳಿವೆ. ಹಲವು ಜನ್ಮಗಳ ನಂತರದ್ದಾದರೆ ಪ್ರತಿ ಜನ್ಮದಲ್ಲಿಯೂ ಇದು ದಾಖಲೆ ಮಾಡ್ಕೊಳ್ಳಿ ತಾವು ದಯಮಾಡಿ. ಪ್ರತಿ ಜನ್ಮದಲ್ಲಿಯೂ ನಾವು ಕರ್ಮಗಳನ್ನು ಮಾಡ್ತೀವಿ, ಆ ಕರ್ಮಗಳಿಂದ ಹೊಸ ಹೊಸ ಪಾಪಪುಣ್ಯಗಳು ಹುಟ್ತಾ ಇರುತ್ತೆ, ಅದು ನಮ್ಮ ಆ ಚೀಲಕ್ಕೆ ಹೋಗಿ ಸೇರಿಕೊಳ್ತಾ ಇರುತ್ತೆ. ಇನ್ನೊಂದ್ಸಲ, ನಾವು ಯಾವುದೇ ಜನ್ಮವನ್ನು ಎತ್ತಿದರೂ, ಮೊದಲನೇದಿರಲಿ, ನೂರನೇದಿರಲಿ, ಸಾವಿರದನೇದಿರಲಿ, ಆ ಜನ್ಮದಲ್ಲಿ ಮಾಡತಕ್ಕಂತಹ ಕರ್ಮಗಳಿಂದಾಗಿ ಪುಣ್ಯ ಪಾಪಗಳು ಹುಟ್ಟುತ್ತೆ ಸ್ವಾಮಿ, ಅದು ಹೋಗಿ ನನ್ನ ಚೀಲಕ್ಕೆ ಸೇರ್ತಾ ಇರುತ್ತೆ. ಈ ಚೀಲವನ್ನೇ ನಾವು ಸಂಚಿತ ಅಂತ ಕರಿತೀವಿ. ಸಂಚಿತ ಕರ್ಮ ಒಂದು ಚೀಲದಲ್ಲಿದೆ ರೀ ಅದೆಲ್ಲನೂ. ಭಾಳ ಸರಳವಾದ ಪ್ರಶ್ನೆ ಕೇಳಿದಿರಲ್ಲ, ಮೊದಲನೇ ಜನ್ಮ ಅಂತ. ಆ ಮೊದಲನೇ ಜನ್ಮದಲ್ಲಿ ಆ ಚೀಲ ಖಾಲಿ ಇರುತ್ತೆ, ಯಾವುದೇ ಕರ್ಮಗಳಾಗಲಿ ಕರ್ಮ ಫಲಗಳಾಗಲಿ ಇರೋದಿಲ್ಲ. ಆ ಶುದ್ಧ ಮನಸ್ಸನ್ನು ಹೊಂದಿರತಕ್ಕಂತಹ ಮಗುವಿನಂತೆ ನೀವು ಈ ಜಗತ್ತಿಗೆ ಬಂದಿರುತ್ತೀರಿ. ಬಂದ ಮೇಲೆ ಈ ಜಗತ್ತಿನ ಯಾವ ಯಾವುದೋ ವ್ಯವಹಾರಗಳನ್ನು ನೀವು ನಿರ್ಣಯಿಸಬೇಕಾಗುತ್ತದೆ. ಆಗ ನೀವು ನಿಮ್ಮ ಬುದ್ಧಿಯನ್ನು ಉಪಯೋಗಿಸುತ್ತೀರಿ, ಬುದ್ಧಿಯನ್ನು ಉಪಯೋಗಿಸಿ ಕೆಲಸಗಳನ್ನು ಮಾಡ್ತೀರಿ. ಆ ಕೆಲಸಗಳಿಂದ ಅನ್ಯರಿಗೆ, ಬೇರೆಯವರಿಗೆ, ನಿಮ್ಮ ಸಂಪರ್ಕದಲ್ಲಿ ಇರುವವರಿಗೆ ಇಲ್ಲ ಸುಖ ಸಿಗುತ್ತೆ, ಇಲ್ಲ ದುಃಖ ಆಗುತ್ತೆ. ಅದು ಪಾಪಪುಣ್ಯ ಆಗಿ ನಿಮ್ಮ ಚೀಲದಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಮೊದಲನೇ ಜನ್ಮ ಎತ್ತಿದ್ದರೆ ಖಾಲಿ ಚೀಲಕ್ಕೆ ಹೋಗಿ ಸೇರಿಕೊಳ್ಳುತ್ತದೆ. ನೂರನೇ ಜನ್ಮ ಆಗಿದ್ದರೆ ಈಗಾಗಲೇ 99 ಜನ್ಮಗಳಲ್ಲಿ ಮಾಡಿರತಕ್ಕಂಥ ಪುಣ್ಯಪಾಪಗಳು ಇರುತ್ತೆ ಆ ಚೀಲದಲ್ಲಿ, ಇದು ಹೋಗಿ ಸೇರಿಕೊಳ್ಳುತ್ತೆ ಅಷ್ಟೇ. ಹೌದಾಯ್ತು ಉತ್ತರ. ನಮಸ್ಕಾರ. ಗುರುಗಳೇ, ನನ್ನ ಹೆಸರು ಶ್ರೀಧರ, ನಾನು ಅವಿವಾಹಿತ. ನನ್ನ ಪ್ರಶ್ನೆಗಳು ಕೆಳಕಂಡಂತೆ ಇದೆ. 2019 ನಾನು ಮನೆಯನ್ನು ಕೊಂಡುಕೊಂಡೆನು. ಹಾಗಾಗಿ ಅದರ ಗೃಹ ಪ್ರವೇಶ ಮಾಡಬೇಕಾಗಿ ಬಂದಾಗ ಕೇವಲ ದಂಪತಿಗಳಿಗೆ ಅದರ ಅಧಿಕಾರ ಇರುವುದೆಂದು ಹೇಳಿ ನನಗೆ ಅದರ ಅವಕಾಶ ಕೊಡಲಿಲ್ಲ. ಇದು ಸರಿಯೇ? 2 ಹಿಂದೆ ರಾಮ ಮಂದಿರ ಅಡಿಪಾಯ ಹಾಕುವಾಗ ಪ್ರಧಾನಿ ಮೋದಿಯವರು ಹಸೆಮಣೆಯಲ್ಲಿ ಕುಳಿತು ಆ ಕೆಲಸ ನೆರವೇರಿಸಿದರು. ಅವರು ಆಗ ಹೆಂಡತಿ ಜೊತೆಯಲ್ಲಿರಲಿಲ್ಲ. ಶಾಸ್ತ್ರ ಪ್ರಧಾನಿಗೆ ಮಾತ್ರ ಒಪ್ಪುತ್ತದೆಯೇ? ಒಟ್ಟಿನಲ್ಲಿ ಶುಭ ಕಾರ್ಯದಲ್ಲಿ ಅವಿವಾಹಿತರಿಗೆ ಅವಕಾಶವಿಲ್ಲವೇ? ಕೇವಲ ದಂಪತಿಗಳು ಮಾತ್ರ ಅರ್ಹರೇ? ಇದು ನನ್ನ ಪ್ರಶ್ನೆ, ದಯವಿಟ್ಟು ಉತ್ತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.